ಮೋದಿ ಪ್ರಧಾನಿಯಾದ ನಂತರ ಭದ್ರತೆಯ ವಿಷಯದಲ್ಲಿ ಭಾರತ ಬಲಿಷ್ಠವಾಗಿ ಎದುರಾಳಿಗಳಿಗೆ ಸೈಟು ಹೊಡೆದು ನಿಂತಿದೆ. ನವೀನ್ ಗುಳಗಂಡವರ್ ಕಾಂಗ್ರೆಸ್ ಪಕ್ಷ ಚುನಾವಣೆಯಲ್ಲಿ ಹಲವು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಪ್ರಚಾರ ಮಾಡುತ್ತಿದೆ. ಆದರೆ ದೇಶದ ಜನರ ಜೀವ ಮತ್ತು ಜೀವನದ ಗ್ಯಾರಂಟಿ ಮೋದಿ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ನವೀನ್ ಕುಮಾರ್ ಗುಳಗಂಡವರ್ ಹೇಳಿದರು. ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಸಂಗನಾಳ, ಕಲ್ಲೂರು, ಬಳಗೇರಿ, ಶಿರೂರು, ತಮ್ಮರಗುದ್ದೆ, ಬಳಗೇರಿ ಗ್ರಾಮದಲ್ಲಿ ಲೋಕಸಭಾ ಚುನಾವಣಾ ಪ್ರಚಾರಾರ್ಥಕವಾಗಿ ಬಿಜೆಪಿ ಅಭ್ಯರ್ಥಿ ಬಸವರಾಜ ಕ್ಯಾವಟಾರ್ ಪರ ಮತಯಾಚನೆ ಮಾಡಿ ಮಾತನಾಡಿದರು. ವಿದೇಶಿಗರ ಆಕ್ರಮಣ ಭಯೋತ್ಪಾದಕರ ದಾಳಿಯಿಂದ ತತ್ತರಿಸಿ ಹೋಗಿದ್ದ ಭಾರತ ದೇಶದ ಜನರಿಗೆ ಯಾವ ಜೀವದ ಗ್ಯಾರಂಟಿ ಇದ್ದಿಲ್ಲ. ಆದರೆ ಮೋದಿ ಪ್ರಧಾನಿಯಾದ ನಂತರ ಭದ್ರತೆಯ ವಿಷಯದಲ್ಲಿ ಭಾರತ ಬಲಿಷ್ಠವಾಗಿ ಎದುರಾಳಿಗಳಿಗೆ ಸೆಡ್ಡು ಹೊಡೆದು ನಿಂತಿದೆ. ಇದಕ್ಕೆ ಕಾರಣ ನರೇಂದ್ರ ಮೋದಿ ತೆಗೆದುಕೊಂಡ ಗಟ್ಟಿ ನಿರ್ಧಾರಗಳು ಹಾಗೂ ದೇಶದ ಜನರನ್ನ ಸ್ವಾವಲಂಬಿಯಾಗಿ ಬದುಕನ್ನ ನಡೆಸಲು ಹಲವಾರು ಯೋಜನೆಗಳನ್ನ ಜಾರಿಗೊಳಿಸಿ ಜೀವನದ ಗ್ಯಾರಂಟಿಯಾಗಿದ್ದಾರೆ. ಹಾಗಾಗಿ ನರೇಂದ್ರ ಮೋದಿಯವರನ್ನ ಜೀವ ಮತ್ತು ಜೀವನದ ಗ್ಯಾರಂಟಿ ಎಂದು ಹೇಳಬಹುದು. ಮತ್ತೊಮ್ಮೆ ನರೇಂದ್ರ ಮೋದಿಯನ್ನ ಪ್ರಧಾನಿಯನ್ನಾಗಿ ಮಾಡಲು ಬಿಜೆಪಿ ಅಭ್ಯರ್ಥಿಗೆ ಮತವನ್ನ ನೀಡುವ ಮೂಲಕ ದೇಶಾಭಿಮಾನವನ್ನ ಮೆರೆಯಬೇಕು ಎಂದು ಹೇಳಿದರು. ಮಾಜಿ ಸಚಿವ ಹಾಲಪ್ಪ ಆಚಾರ್ ಮಾತನಾಡಿ, ಸುಳ್ಳು ಭರವಸೆಗಳಿಂದ ಕಾಂಗ್ರೆಸ್ ಚುನಾವಣೆಯಲ್ಲಿ ಗೆಲ್ಲಲು ಪ್ರಯತ್ನಿಸುತ್ತಿದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸುಳ್ಳು ಹೇಳಿಕೊಂಡು ಅಧಿಕಾರವನ್ನ ಪಡೆದ ಕಾಂಗ್ರೆಸ್ ರಾಜ್ಯವನ್ನ ಕತ್ತಲಲ್ಲಿ ದೂಡಿದೆ. ಅಭಿವೃದ್ಧಿ ಕುಂಠಿತಗೊಂಡಿದ್ದು ತಾಲೂಕಿನಲ್ಲಿ ಒಂದೇ ಒಂದು ಅಭಿವೃದ್ಧಿ ಕಂಡಿಲ್ಲ. ಅಧಿಕಾರಕ್ಕೆ ಬಂದು ಒಂದು ವರ್ಷ ಮಾತ್ರ ಯಾವುದೇ ಅಭಿವೃದ್ಧಿ ಪರ ಕೆಲಸಗಳು ನಡೆಯುತ್ತಿಲ್ಲ. ರಾಜ್ಯವನ್ನ ಲೂಟಿ ಮಾಡಿ ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನ ವಿನಿಯೋಗಿಸುತ್ತಿದ್ದಾರೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪ್ರಮುಖರಾದ ರತನ್ ದೇಸಾಯಿ, ವಿಶ್ವನಾಥ ಮರಿಬಸಪ್ಪನವರ್, ಭಾರತಿ ಗೌರಾಳ್, ಶ್ರೀನಿವಾಸ ತಿಮ್ಮಾಪುರ್, ಶಿವಶಂಕರ್ ದೇಸಾಯಿ, ಶರಣಪ್ಪ ಗಂಗಾಡಿ, ಸೋಮನಗೌಡ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಚೆನ್ನಯ್ಯ ಹಿರೇಮಠ್, ಎನ್ಕೆಎಸ್ ಟಿವಿ 4 ನ್ಯೂಸ್, ಕುಕನೂರು. ಅಲ್ಲ ಮಂತ್ರಿ ಕಾಂಗ್ರೆಸ್ ಜೊತೆಗಿರೋದು ಇನ್ನೊಬ್ಬ ಬಂದಿಲ್ಲ ಚಾಮ್ ಪಟ್ಟೋಡ್ ಅಂತ ಹೇಳಿ ಎಂದ್ರೆ ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಇದ್ದಲ್ಲ ಅದರ ಆಪ್ತ ಸಕ ಇವತ್ತು ಕಾಂಗ್ರೆಸ್ಗೆ ಸರಿ ಆಗಲ್ಲ ಅಂತ ಹೇಳ್ತಿದ್ದೆ. ನಿರ್ಮಾರ್ಜಿತ ಆಸ್ತಿಯನ್ನ ಮಕ್ಕಳಿಗೆ ಕೂಡ ಮುಂದ 55% ಸರ್ಕಾರ ತಗೊಂಡು ಅದನ್ನ ಹತ್ತಕ್ಕೆ ಅಂತಂದ್ರೆ 5 ಗವರ್ಮೆಂಟ್ ಕೊಡ್ಬೇಕು ಮೇಲೆ ಮಕ್ಕಳಿಗೆ ತಗೋಬೇಕಂತ ಇದು ಕಾಂಗ್ರೆಸ್ ಜನರು ದುರಾಲೋಚನೆ ಸಮಯ ಬಂದ ಕಾಂಗ್ರೆಸ್ ಏನು ಕೊಡ್ತಾರ ಅವ್ರಿಗೆ ಎಷ್ಟು ನಿಮ್ಗೆ ಕೊಳ್ಳೆ ಕಳಿಸಿದ ಕಿಮ್ಮತ್ತು ಅದರ ಹತ್ರ ಒಳ್ಳೆ ಸಂಗತಿ ಇಲ್ಲ ಕೊಡಬೇಡಿ ಅವ್ರ ಬಗ್ಗೆ ಯಾಕೆ ಮಾತಾಡಲ್ಲ ಅನ್ನೋದಲ್ಲ ಇನ್ನೊಂದು ಅವ್ರ ಬಗ್ಗೆ ಮಾತಾಡಬೇಕಾಗುತ್ತ ನೇರವಾಗಿ ಮುಗ್ಗು ಪಡೆದಲ್ಲಿ ಹೇಳಬಹುದು ಸರ್ಕಾರ ನಾನು ಹೇಳಿದ್ರೆ ಯಾವ ರೀತಿ ಬೇಕಾದ್ರೆ ಕೇಳಿ ಕೊಡ್ತಾರೋ ಸುಳ್ಳು ಹೇಳಿದ್ರ ಇಲ್ಲ ಅದಕ್ಕೆ ನನ್ನ ಒಪ್ಪಿಕೊಂಡು ನಾನು ಹೇಳ್ತಕ್ಕಂಥ ಮಾತು 100 ಎಲ್ಲವೂ ಸತ್ಯ ನೀರಾವರಿಗೂ ಕಲ್ಲು ಅಭಿವೃದ್ಧಿ ಕಲ್ಲು ಮಕ್ಕಳ ವಿದ್ಯೆ ಕಲ್ಲು ರೈತರಿಗೂ ಕಲ್ಲು ಎಲ್ಲರಿಗೂ ಕಲ್ಲಾಗಿ ಇವ್ರು ಏನ್ ಮಾಡ್ತಾರೆ ಯಾರ ಸಲುವಾಗಿ ಮಾಡ್ತಾರೆ ಅಲ್ಲಿ ಅಂದ್ರೆ ಇವ್ರ ಹಣವರಾದ ಸಲುವಾಗಿ ಕೊಟ್ಟು ಹೇಳು ಕಾಂಗ್ರೆಸ್ ದೇಶದಲ್ಲಿ 30-40 ನಾನು ಹೇಳೋದು ಅನೇಕ ಸರ್ವೆ ರಿಪೋರ್ಟ್ಗಳು ಹೇಳಿದ್ರು ಚುನಾವಣೆ ತೊಡಕಿಲ್ ಕೊಟ್ಟಾಗ 350 ಬಿಜೆಪಿ ಕೊಡ್ತಾವು 200 NDA ಕೊಡ್ತಾವು ಒಟ್ಟು 400 ಸೀಟು ಬಹುಶಃ ಮುಂದಿನ ಚುನಾವಣೆ ತಂದು NDA ಕೊಡ್ತಾವ ಅಂದ್ರೆ ಇವತ್ತು ನರೇಂದ್ರ ಮೋದಿ ಅವರ ತಂಡ ಬರ್ತಾ ಅಂತ ಹೇಳಿ ಸ್ಪಷ್ಟವಾಗಿ ಹೇಳ ಇದು ಎಲ್ಲಿಂದ ಬರ್ತಾರು ಎಂದು ನಿಂತಿಲ್ಲ ಬರೋದು 34 ಇಂಥ ಗ್ಯಾರಂಟಿ ಸುಳ್ಳು ಗ್ಯಾರಂಟಿ ಕೊಡಕತ್ತಾರ ಅದರಿಂದ ರಾತ್ರಿ ಗಂಟೆ ಬಾವಿ ನಾಗರಿಕರ ಹೊರಟು ನಮ್ಮ ತಾಯಂದ್ರಿಗೆ ಎಲ್ಲ ಗ್ರಾಮಸ್ಥರಿಗೆ ಹೇಳಬೇಕು ಹೇಳಿದ್ರೆ ನಾವು ಕೂಡ ಆ ತಪ್ಪಿ ಹೊಣೆಗಾರ ಇರ್ತೀವಿ ನಾವು 10 ನರೇಂದ್ರ ಮೋದಿ ಅವರ ಆಡಳಿತವನ್ನ ಒಮ್ಮೆ ನಾವು ಮೆಲುಕು ಹಾಕಿ ನೋಡಿದಾಗ ನಾವೇನ್ ಕಟ್ಕೊಡ್ಬೋದು ಏನು ನಾವು ಅವಲೋಕನವನ್ನ ಮಾಡಬಹುದು ನಾವು ತಿಳ್ಕೊಳ್ಬೇಕಾದಂತ ಒಂದು ಸಂಗತಿ ಯಾವುದು ಬಹಳ ಸೂಕ್ಷ್ಮವಾಗಿರುವಂತ ಒಂದು ಸಂಗತಿ ಯಾವುದು ಅನ್ನೋದನ್ನ ನಾವೆಲ್ಲ ಕೂಡ ತಿಳ್ಕೊಳ್ಬೇಕಾಗಿತ್ತು. ಬೇರೆಯವರು ಏನೇ ಮಾತನಾಡಿ ಮೋದಿ ಅವರ ಬಗ್ಗೆ ಎಷ್ಟೇ ಆಗ್ರಹವಾಗಿ ಮಾತಾಡಿ ನಾವೆಲ್ಲರೂ ಕೂಡ ಕಂಡುಕೊಳ್ಬೇಕಾಗಿರುವಂತ ಒಂದು ಸಂಗತಿ ಏನಪ್ಪಾ ಅಂದ್ರೆ ನಮ್ಮ ಜೀವಕ್ಕೆ ಮತ್ತು ಜೀವನಕ್ಕೆ ಗ್ಯಾರಂಟಿ ಯಾವುದಾದ್ರು ಇದ್ರೆ ಅದು ಮೋದಿ ಗ್ಯಾರಂಟಿ ನಮ್ಮ ಜೀವಕ್ಕೂ ಕೂಡ ಅವರೇ ಗ್ಯಾರಂಟಿ
ಕಾಶ್ಮೀರಿ ಜನರು ಇವತ್ತು ತಮ್ಮ ಜೀವವನ್ನು ಕಳ್ಕೊಂಡಿದ್ದಾರೆ ಅನ್ನೋದನ್ನ ನಾವು ಅವಲೋಕನ ಮಾಡಿದ್ದೇವೆ. 10 ವರ್ಷದ ಹಿಂದೆ ಜನರು ಗಡಿ ಪ್ರದೇಶದಲ್ಲಿರುವಂತ ಜನರು ಇರ್ಬೋದು, ಮಧ್ಯ ಭಾರತದಲ್ಲಿ ಇರುವಂತ ದೇಶದ ಮಧ್ಯ ಭಾರತದಲ್ಲಿ ಇರುವಂತ ಜನರು ಇರ್ಬೋದು, ಅವರೆಲ್ಲರೂ ಒಂದು ಭಯದ ವಾತಾವರಣದಲ್ಲಿ ಇರುವಂತ ಪರಿಸ್ಥಿತಿಗಳಿತ್ತು. ಹೋಟೆಲ್ಗಳಲ್ಲಿ ಬಾಂಬ್ ಬ್ಲಾಸ್ಟ್ ಆಗೋದನ್ನ ನೋಡಿದ್ದೇವೆ. ಆದರೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ನಂತರ ನಿರ್ಭಯವಾಗಿ ಇವತ್ತು ದೇಶದಲ್ಲಿ ಜನರು ಜೀವನವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಅವ್ರು ನೀಡುವಂತ ಭದ್ರತೆ. ಇನ್ನು ಜೀವನಕ್ಕೆ ಭದ್ರತೆ ಕೊಟ್ಟಿದ್ದಾರೆ, ಜೀವನಕ್ಕೂ ಕೂಡ ಗ್ಯಾರಂಟಿ ಯಾಕೆ ಅಂದ್ರೆ ಈ ದೇಶದ 140 ಕೋಟಿ ಜನಸಂಖ್ಯೆ ಇರುವಂತಹ ಈ ರಾಷ್ಟ್ರದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಯಾವುದಾದ್ರು ಒಂದು ಯೋಜನೆಯನ್ನು ಕೊಟ್ಟಿದ್ದಾರೆ. ಈ ದೇಶದಲ್ಲಿ 11 ಕೋಟಿ ಶೌಚಾಲಯಗಳನ್ನು ನಿರ್ಮಾಣ ಮಾಡಿದ್ದಾರೆ. 38 ಕೋಟಿ ಮಹಿಳೆಯರಿಗೆ ಇವತ್ತು ಮುದ್ರಾ ಯೋಜನೆಯಲ್ಲಿ ಸಾಲದ ಸೌಲಭ್ಯವನ್ನು ಕೊಟ್ಟಿದ್ದಾರೆ. 17 ಕೋಟಿ ಮಹಿಳೆಯರಿಗೆ ಇವತ್ತು ಉಜ್ವಲ ಯೋಜನೆ ಮುಖಾಂತರ ಗ್ಯಾಸ್ ಸೌಲಭ್ಯವನ್ನು ನೀಡಿದ್ದಾರೆ. ಜೀವನಕ್ಕೆ ಗ್ಯಾರಂಟಿ ಯಾವುದು? ಜೀವನಕ್ಕೆ ಗ್ಯಾರಂಟಿ ಯಾವ್ದಪ್ಪ ಅಂದ್ರೆ ಇವತ್ತು ಮನುಷ್ಯ ಸ್ವಾವಲಂಬಿಯಾಗಿ ಬರಬೇಕು. ಅವನು ತನ್ನ ಕಾಲ್ಮೇ ನಿಂತ್ಕೊಂಡು ಇವತ್ತು ತನ್ನ ಆದಾಯವನ್ನು ಪಡೆದಾಗ ಮಾತ್ರ ಅದು ಜೀವನ ತನ್ನ ಜೀವನವನ್ನು ಇವತ್ತು ಸರಾಗವಾಗಿ ಸಾಗಿಸಲಿಕ್ಕೆ ಸಾಧ್ಯ ಆಗುತ್ತೆ. ಆ ಸರಾಗವಾಗಿ ಜೀವನವನ್ನು ಸಾಗಿ ಇವತ್ತು ಯೋಜನೆಗಳು ಹೇಗೆ ಯಾವ ರೀತಿಯಾಗಿವೆ? ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಯೋಜನೆಗಳನ್ನು ರೂಪಿಸಿದ್ದಾರೆ ಮೋದಿ. ಮನುಷ್ಯರನ್ನ ಆಸಿ ಮಾಡಲಿಕ್ಕೆಲ್ಲ